ಒಂದು ಅತ್ಯಂತ ನಂಬಿನ ಸಂಖ್ಯೆ ಸನ್ಮಾನಿಸಿದ ಈಶ್ವರಪ್ಪನವರು ಇವತ್ತು ಬಂಡಾಯ ಸ್ಪರ್ಧೆ ಮಾಡಿದ್ದಾರೆ. ಅವ್ರು ಹೇಳ್ತಿರೋಂಥ ಪದಗಳು, ಅವ್ರು ಏನೇ ಮಾತಾಡಲಿ ಅದು ನನ್ನ ಆಶೀರ್ವಾದ ಅಂತ ನಾನು ತೆಗೆದುಕೊಳ್ತೀನಿ. ಆದರೆ ಇದಕ್ಕೆ ಉತ್ತರವನ್ನು ಅವ್ರು ಯಾಕೆ ನಿಂತಿದ್ದಾರೆ, ಯಾತಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ, ಇದೇ ಎರಡು ವಾರದ ಕಡೆ ನಿಮ್ಮ ರಾಘಣ್ಣ 500,000 ಲೀಡಲ್ಲಿ ಗೆಲ್ಲಬೇಕು, ಮಂತ್ರಿ ಆಗಬೇಕು ಅಂತೇಳಿ ಭಾಷಣ ಮಾಡಿದಂಥ ಸನ್ಮಾನಿಸಿದ ಈಶ್ವರಪ್ಪನವರು ಎರಡು ವಾರದಲ್ಲಿ ನಮ್ಮ ಕುಟುಂಬದ ಬಗ್ಗೆ, ಹಿಂದುತ್ವದ ಬಗ್ಗೆ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಕುಟುಂಬ ಇವತ್ತು ರಾಜಕೀಯವಾಗಿ ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಗೌರವಂತ ಈಶ್ವರಪ್ಪನವ್ರು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಉತ್ತರ ಯಾಕೆ ಏನು, ನಾನು ಒಂದು ಗಂಟೆ ಪ್ರೆಸ್ ಮೀಟ್ ಮಾಡ್ಬೋದು, ನಾನು ಕೂಡ ಅವ್ರು ಉಪಯೋಗಿಸಿದಂಥ ಪದಗಳು ನಾವು ಉಪಯೋಗಿಸಬಹುದು. ಆದರೆ ಹಿರಿಯರ ಸ್ಥಾನದಲ್ಲಿರುವಂಥ ಸನ್ಮಾನಿಸಿದ ಈಶ್ವರಪ್ಪನವರು ಇದಕ್ಕೆಲ್ಲ ಉತ್ತರ ಬರುವಂಥ ದಿನದಲ್ಲಿ ಚುನಾವಣೆಯಲ್ಲಿ ಮತವನ್ನು ಹಾಕುವಂಥ ಮುಖಾಂತರ ಮೋದಿಜಿಯವ್ರಿಗಂತ ಹಿಂದುತ್ವ ಬೇಗ, ನಿಮ್ಮ ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ RSSನ ಪ್ರಚಾರಕ್ಕಾಗಿ ಬಂದಿತ್ತು, ನಿಮ್ಮ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಈದ್ಗಾ ಮೈದಾನ, ನಿಮ್ಮ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರಲ್ಲಿ ಲಾಲ್ ಚೌಕಲ್ಲಿ ಯಾರಾದರೂ ತಾಯಿ ಹಾಲು ಕುಡಿದಂಥವ್ರು ಧ್ವಜವನ್ನ ಹಾರಿಸುವಂಥ ತಾಕತ್ತಿದ್ರೆ ಬನ್ನಿ ಅಂತೇಳಿ ಅಲ್ಲಿಯ ಉಗ್ರಗಾಮಿಗಳು ಘೋಷಣೆಯನ್ನು ಮಾಡಿದಾಗ, ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ನಿಮ್ಮ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋಗಿದ್ದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಕರ್ತವ್ಯ ಸಂದರ್ಭದಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ರೆ 3 ಹೊತ್ತು ಊಟ ಹಾಕ್ತಿದ್ರು, ಆದರೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡು ಕಾಡಲ್ಲಿ ಅಡ್ಡ ಹೋಗಿ ರಾಮ ಮಂದಿರದಲ್ಲಿ ಕರ್ತವ್ಯವನ್ನು ಮಾಡಬೇಕಂತ ಹೋದಂಥ ನಿಮ್ಮ ಯಡಿಯೂರಪ್ಪನವ್ರನ್ನ ಹಿಂದುತ್ವ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಹಿಂದುತ್ವ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಅಡ್ವರ್ಟೈಸ್ಮೆಂಟ್, ನಮ್ಮ ಜೀವನದ ಒಂದು ಶೈಲಿ ಇದು, ನಮ್ಮ ಜೀವನದಲ್ಲಿ ನಮ್ಮ ರಕ್ತದಲ್ಲಿ ಅಳವಡಿಸ್ಕೊಂಡು ನಾವಾಗಲಿ ನಮ್ಮ ಕುಟುಂಬ ಆಗಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಅಧಿಕೃತವಂತ BJPಯ ಅಭ್ಯರ್ಥಿ, ನಿಮ್ಮ ರಾಘಣ್ಣ ನಾನ್ ಗೆದ್ರೆ ಅಲ್ಲಿ ಹೋಗಿ ಮೋದಿಜಿಯವ್ರ ಪರ್ವ ಕೈ ಎತ್ತದ ಹೊರತು ನಾನು ಮೋದಿ ಫೋಟೋ ಹಾಕೊಂತಿರ್ತೀನಿ ರಾಜಕಾರಣ ಮಾಡುವಂತ ಅವಶ್ಯಕತೆ ಇದು ಯಾವುದು ಕೂಡ ನಡೆಯಲ್ಲ. ಪ್ರಜ್ಞಾವಂತ ಜನ ಇದ್ದಾರೆ. ಇವತ್ತು ಅತ್ಯಂತ ನೋವಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಶಿವಮೊಗ್ಗದಲ್ಲಿ ಪ್ರಚಾರಗಳು ನಡೀತಾ ಇದೆ, ಕೇವಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಂದ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ನಾನು ಹಿಂದೇನು ಮಾಡಿದ್ದೆ, ಮುಂದೇನು ನಮ್ಮ ಯುವಶಕ್ತಿ ಮಾಡ್ತೇನೆ, ನಮ್ಮ ಮಹಿಳೆಯರಿಗೆ ಏನು ಮಾಡ್ತೇನೆ, ನಮ್ಮ ರೈತರಿಗೆ ಏನು ಮಾಡ್ತೇನೆ, ಇದು ಯಾವುದು ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಮಾಡಲಿಕ್ಕೆ ಬರ್ತಾ ಏನೂ ಇಲ್ಲ. ಒಬ್ಬ ವಿರೋಧ ಮಾಡುವಂಥ ವ್ಯಕ್ತಿಯ ಕೊನೆಯ ಅಸ್ತ್ರ ಅಪಪ್ರಚಾರ, ಅದೊಂದು ಅಪಪ್ರಚಾರ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ. ಇಂಥ ಒಂದು ಕುವೆಂಪು ಅವ್ರನ್ನ ಇಂಥ ಹಿರಿಯರು ಕೊಟ್ಟಂಥ ಆ ಪುಣ್ಯದ ನೆಲದಲ್ಲಿ ಇದು ವೈಯಕ್ತಿಕ ಟೀಕೆ ಟಿಪ್ಪಣಿಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ಹಾಗಾಗಿ ದಯಮಾಡಿ ಪ್ರಜ್ಞಾವಂತ ಮತದಾರರು, ನಮ್ಮ ಬೆಂಗಳೂರು ಸುತ್ತಮುತ್ತಲಿದ್ದರು ತಾವೆಲ್ಲರೂ ಕೂಡ ಏನು ಬಂದಿದ್ದೀರಿ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡಂಥ ಕೆಲಸವನ್ನು BJP ಮುಖಂಡರು, ನಮ್ಮ ಕುಟುಂಬ, ನಿಮ್ಮ ರಾಘಣ್ಣ, ನೂರು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಒಂದು ನನ್ನ ನೋವಿದೆ, ಚುನಾವಣೆ ಪೂರ್ವದಲ್ಲಿ ಈ ರೀತಿಯಲ್ಲಿ ಸಭೆ ಮಾಡ್ತೀವಿ, ಚುನಾವಣೆ ಆದಮೇಲೆ ಮತ್ತೊಮ್ಮೆ ಸೇರುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅಲ್ವಾ. ಹಾಗೆ ಬರುವಂಥ ದಿನದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಚುನಾವಣೆ ಆದಮೇಲೆ ಅಧಿಕೃತವಾಗಿ ನಿಮ್ಮ ರಾಘಣ್ಣನ ಹೆಸರು ಘೋಷಣೆ ಆದಮೇಲೆ, ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಇದೇ ಜಾಗದಲ್ಲಿ ಇನ್ನೂ 4-5 ಜನ ಒಟ್ಟಿಗೆ ಸೇರಿಸಿ ಮುಂದಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಏನಾಗ್ಬೇಕು, ಅಭಿವೃದ್ಧಿ ಕೆಲಸಗಳು ಏನಾಗಬೇಕು ಆರ್ಥಿಕ ಚಿಂತನೆ ಮಾಡಿ ಬರುವಂತ 5 ವರ್ಷ ನಿಮ್ಮ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ವೇದಿಕೆ ಮೇಲಿರುತ್ತೆ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತ ಯುವ ಮುಖಂಡ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ್ಮೇಲೆ ನಮ್ಮಲ್ಲಿ ಒಂದು ಹಳೆಯ ಡೈರಿ, ನಮ್ಮ ತಾಯಿ ಒಂದು ಬರೆದಿಟ್ಟಿದ್ದಾರೆ, ನಮ್ಮ ತಂದೆ ಯಾವಾಗ ಶಾಸಕರಾಗಿದ್ರು, ಯಾವಾಗ ರಾಜ್ಯಾಧ್ಯಕ್ಷರಾಗಿದ್ರು, ಆ ಡೈರಿಯನ್ನು ತೆಗೆದು ನೋಡೋಂಥ ಪ್ರಯತ್ನ ಮಾಡಿದೆ. ಯಡಿಯೂರಪ್ಪನವರು ಅವರ ಜೀವನದಲ್ಲಿ 47ನೇ ವರ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿತ್ತು. ಆದರೆ ಇವತ್ತು ನಮ್ಮ ಸಹೋದರನಿಗೆ ವಿಜಯಣ್ಣನಿಗೆ 49 ವರ್ಷಕ್ಕೆ ರಾಜ್ಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಆ ಕ್ರಿಯಾಶೀಲ ರಾಜ್ಯಾಧ್ಯಕ್ಷ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ಹಿಂದಿನ ಭಾರತ ಇವತ್ತಿನ ಒಂದು ಭಾರತ ಇವತ್ತು ಯಾವ ರೀತಿ ಉದಯೋಮುಖವಾಗಿ ಸೂಪರ್ ಪವರ್ ಆಗಿ ಯಾವ ರೀತಿ ಇವತ್ತು ಪ್ರಜ್ವಲಿಸ್ತಾ ಇದೆ, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು, ವೈಜ್ಞಾನಿಕ ಒಂದು ಸಾಮರ್ಥ್ಯದ ಕ್ಷೇತ್ರದಲ್ಲಿರ್ಬೋದು, ರಾಜತಾಂತ್ರಿಕ ಕ್ಷೇತ್ರದಲ್ಲಿರ್ಬೋದು, ಯಾವ ರೀತಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ, ಇವತ್ತು ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರ ಜಯಂತಿಯ ದಿನ ಬೆಳಗ್ಗೆ 8:00 ವರೆಗೆ
ಅಧಿಕೃತವಾಗಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮ ಆಶ್ವಾದದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿರೋ ಹಾಗೆ ನಮ್ಮ ಪಕ್ಷದ ಪ್ರಣಾಳಿಕೆ ಏನು, ಆ ಒಂದು ಪ್ರಣಾಳಿಕೆಯನ್ನು ಅಧಿಕೃತವಾಗಿ ಇವತ್ತು ಬಿಡುಗಡೆ ಮಾಡಿರೋದು ತಾವೆಲ್ಲರೂ ಕೂಡ ಆನ್ಲೈನ್ ಮುಖಾಂತರ ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅರೆ ಅಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ನೆಮ್ಮದಿಯಿಂದ ನೋಡುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಲಿಲ್ಲ. ಕೊನೆ ಉಸಿರನ್ನು ಎಳೆದಾಗ ಇವತ್ತು ದೆಹಲಿಯಲ್ಲಿ ಅನೇಕ ಹಿರಿಯರ ಸ್ಮಾರಕಗಳನ್ನು ನಾವು ನೋಡ್ತೀವಿ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ಕೂಡ ಜಾಗವನ್ನು ಕೊಡದೆ ಸಮುದ್ರದ ತೀರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿದ ಸ್ಥಿತಿ ತಂದಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಹುಟ್ಟಿದಂಥ ಸ್ಥಳ, ಕೊನೆ ಉಸಿರನ್ನು ಎಳೆದಂಥ ಸ್ಥಳ, ಅವರು ವಿದ್ಯಾಭ್ಯಾಸ ಮಾಡಿದಂಥ ಲಂಡನ್ನಿನ ಕಟ್ಟಡವನ್ನು, ಅವತ್ತಿನ ಹಾಸ್ಟೆಲನ್ನು ಭಾರತ ಸರ್ಕಾರ ಕೊಂಡುಕೊಂಡು ಇವತ್ತು ಪರಿಶಾತಿ ಪರಿಶ್ರ ಪಂಗಡದ ಹೈಯರ್ ಎಜುಕೇಷನ್ಗೋಸ್ಕರ ಯಾರ್ಯಾರು ಯು ಕೆ ಹೋಗ್ತಾರೆ ಆ ಕಟ್ಟಡದಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇವತ್ತು ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸಗಳಾಯಿತು. ಇವತ್ತು ಅನೇಕ ಮಂಥನದ ಮುಖ್ಯಸ್ಥರಿಗೆ ಭಾರತ ರತ್ನ ಸಿಕ್ತು. ಅರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಲಿಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬರಬೇಕೇ ಹೊರತು ಇನ್ಯಾರು ಕೂಡ ಗುರುಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಂತ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಪ್ರಪಂಚದ ಇಷ್ಟು ದೊಡ್ಡ ಒಂದು ಪ್ರಜಾತಂತ್ರ ವ್ಯವಸ್ಥೆ ಇರುವಂಥ ಭಾರತ ದೇಶ ಯಾವ ರೀತಿ ಪ್ರಜಾಪ್ರಭುತ್ವಕ್ಕೆ ಆದ್ಯತೆಯನ್ನು ಕೊಟ್ಟು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳು ಯಾವ ರೀತಿ ದೇಶವನ್ನು ನಡೆಸ್ತಾ ಇದ್ದಾರೆ ಅಂತ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಎರಡನೇದು, ಪರಿಸರವನ್ನು ಹಾಳು ಮಾಡಿದೆ. ಮೂಲಭೂತ ಸೌಕರ್ಯಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಆದ್ಯತೆಯನ್ನು ಕೊಟ್ಟು ದೇಶವನ್ನು ಯಾವ ರೀತಿ ಸಮರ್ಪಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ಸ್ವಾತಂತ್ರ್ಯ ಬಂದು 72 ವರ್ಷದಲ್ಲಿ ಎಲೆಕ್ಟ್ರಿಫಿಕೇಷನ್ ಆಗಿರೋದು 6,000 ಕಿಲೋಮೀಟರ್. ಆದರೆ ಕೇವಲ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ 10 ವರ್ಷದಲ್ಲಿ ಆಗಿರೋದು ಸುಮಾರು 6,00,000 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ರೈಲ್ವೆಗೋಸ್ಕರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೈವೆ ಸುಮಾರು 1,70,000 ಕಿಲೋಮೀಟರ್ಸ್ ನ್ಯಾಷನಲ್ ಹೈವೆಯನ್ನು ಗುರಿಯನ್ನು ಮುಟ್ಟುವಂಥ ಕೆಲಸ ಇವತ್ತು ಪ್ರಪಂಚದಲ್ಲಿ ಪರ್ ಡೇ ಮೋರ್ ದೆನ್ 38-42 ಕಿಲೋಮೀಟರ್ಸ್ ಇವತ್ತು ನ್ಯಾಷನಲ್ ಹೈವೆ ಅಭಿವೃದ್ಧಿಯನ್ನು ಮಾಡ್ತಿರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಾರ್ತ್ ಈಸ್ಟಿಗೆ 7 Sisters ಅಂತ ನಾವೇನು ಕಳೆದಂಥ ಆ ಒಂದು ನಾರ್ತ್ ಈಸ್ಟಿನ ಸ್ಟೇಟ್ಗಳಿಗೆ ಯಾರೂ ಕೂಡ ಹೆಜ್ಜೆ ಇಡ್ತಾ ಇದ್ದಿಲ್ಲ. ಇವತ್ತು 400 ಬಾರಿ ನಮ್ಮ ಕೇಂದ್ರದ ಸಚಿವರುಗಳು ಆ ನಾರ್ತ್ ಈಸ್ಟಿಗೆ ಒಂಥರ ಆ ಭಾಗದ ಅರುಣಾಚಲ ಪ್ರದೇಶ್ ಮೇಘಾಲಯ ಆ ಜನರಿಗೆಲ್ಲ ಒಂದು ಕಡೆ ನಾವು ಭಾರತದಲ್ಲಿ ಇದೀವೋ ಇಲ್ಲೋ ಅಂಥೇಳಿ ಚಿಂತನೆಗಳು ಶುರುವಾಗಿತ್ತು. ಅಂದರೆ ಇವತ್ತು ನಮ್ಮ ಭಾರತದ ಒಂದು ಅಪ್ಪಿಕೆಯಿಂದ ಪ್ರೀತಿಯಿಂದ ಹೌದು ನಾವು ಭಾರತದಲ್ಲಿರೋದು ಮೋದಿಜಿಯವರಿಂದ ಹೆಮ್ಮೆ ಪಡ್ತೀವಿ ಅಂತೇಳಿ ಇವತ್ತು ಆ ಜನ ಇವತ್ತು ನೋಡ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಆರ್ಟಿಕಲ್ಸ್ 370 ಜಮ್ಮು ಕಾಶ್ಮೀರ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವತ್ತು ಇಲ್ಲ, ಜನಸಂಘ ಕಾಲದ ಅಧ್ಯಕ್ಷರು ಕೊನೆ ಉಸಿರನ್ನ ಎಳೆದ್ರು, ಅವತ್ತಿನ ತಪಸ್ಸು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಅಂದರೆ ಇವತ್ತು ನಿಜವಾದ ಸ್ವಾತಂತ್ರ್ಯ ಅಲ್ಲಿರುವಂಥ ಹೆಣ್ಮಕ್ಳಿಗೆ ತನ್ನ ತಂದೆ ಆಸ್ತಿಯ ಫಲನ ಕೊಡೋಗಿದ್ದಿಲ್ಲ. ಅಲ್ಲೇ ಒಂದು ಸಂವಿಧಾನ ಇತ್ತು, ಅಲ್ಲಿಗೆ ಬೇರೆ ರಾಷ್ಟ್ರಧ್ವಜ ಇತ್ತು. ಯಾವ್ದಾದ್ರು ಇಂಡಿಯನ್ ಡೆಲಿಗೇಟ್ಸ್ ಕಾಶ್ಮೀರಕ್ಕೆ ಹೋದರೆ ವೆಲ್ಕಮ್ ಟು ಇಂಡಿಯನ್ ಡೆಲಿಗೇಟ್ಸ್ ಫಾರ್ ಕಾಶ್ಮೀರ್ ಅಂತೇಳಿ ಬ್ಯಾನರ್ ಅನ್ನು ಹಾಕ್ತಾ ಇದ್ರು. ಅಂದರೆ ನಾವು ಭಾರತೀಯರು ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಆ ಕಾಶ್ಮೀರನ ಜಮ್ಮು ಕಾಶ್ಮೀರ ಭಾಗದ ಜನರು ನಡೆಯುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಟಿಕಲ್ 370 ಜಾರಿಗೆ ತಂದು ಇದು ದೇಶದ ನಮ್ಮ ಅಂಗ ಅಂತೇಳಿ ಮತ್ತೊಮ್ಮೆ ಪುನರ್ ತೋರಿಸುವಂಥ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿರೋದು ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಯೋಚನೆ ಮಾಡಿ, ಸುಮಾರು 400 ವರ್ಷಗಳ ಒಂದು ತಪಸ್ಸು, ಭವ್ಯ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ, ನಮ್ಮನೆಯಲ್ಲೂ ರಾಮ ಇದ್ದಾನೆ, ನಮ್ಮ ಊರಲ್ಲೂ ಕೂಡ ರಾಮನ ದೇವಸ್ಥಾನ ಇದೆ, ಅರೆ ಅಯೋಧ್ಯೆಯಲ್ಲೇ ಯಾಕೆ ಕಟ್ಟಬೇಕು? ಇವತ್ತು ಅಯೋಧ್ಯೆಯಲ್ಲೇ ಕಟ್ಟಬೇಕು ಅಂತೇಳಿ ಈ ಹಿಂದೂಸ್ತಾನದ ಈ ಭಾರತದ ಸತ್ಪ್ರಜೆಗಳ ಭಾವನೆಗಳನ್ನು ಒಂದು ಅಡಿಯಲ್ಲಿ ತರುವಂಥ ದಿಕ್ಕಿನಲ್ಲಿ ನಮ್ಮ ಮನೆಯಿಂದ ಒಂದೊಂದು ಇಟ್ಕೆಯನ್ನು ರಾಮ ಮಂದಿರಕ್ಕೋಸ್ಕರ ನಾವು ಕಳಿಸ್ಕೊಟ್ವಿ. ಒಂದು ಇಟ್ಕೆಯಿಂದ ಏನಾಗಬೇಕಾಗಿತ್ತು? ಯಾರೋ ಟಾಟಾ ಬಿರ್ಲಾ ಅವ್ರಿಗೆ ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿ ರಾಮ ಮಂದಿರವನ್ನು ಕಟ್ಕೊಡ್ತಿದ್ರೋ ಏನು?
ಆದರೆ ನಮ್ಮ ದೇಶದ ಪ್ರತಿ ವ್ಯಕ್ತಿಯ ಪ್ರತಿ ಕುಟುಂಬದ ಭಾವನೆ ಅದ್ರ ಜೊತೆಗೆ ಅಲ್ಲಿ ಜೋಡಿಸ್ಬೇಕು ಅಂತೇಳಿ ಅದ್ವಾನಿಜಿಯವರ ನೇತೃತ್ವದಲ್ಲಿ ರಥಯಾತ್ರೆಯನ್ನು ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಸ್ಥಿಕೆಯಲ್ಲಿ ಹಿಂದೂಗಳಿಗೆ ಮತ್ತು ಮುಸ್ಲಿಂ ಸಮಾಜಕ್ಕೂ ಕೂಡ ಎರಡಿಗೂ ಕೂಡ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ಮೋದಿಜಿಯವರೊಂದು ನೇತೃತ್ವದ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು ಆಗಿರೋದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರು. ಅದರಲ್ಲಿ ರಾಮಮಂದಿರ ಆಗಬೇಕಾದಾಗ ಎಷ್ಟು ಜನ ಕರ್ಸೇವಕರು ತನ್ನ ಜೀವವನ್ನು ತೆತ್ತರು. ಅಯೋಧ್ಯೆಯ ಸರಾಯು ನದಿಯಲ್ಲಿ ನೀರು ಎಷ್ಟು ಹರಿದೋಯ್ತೋ ರಕ್ತನೂ ಕೂಡ ಅಷ್ಟೇ ಹರಿದೋಯ್ತು. ಎಷ್ಟೋ ಜನ ಕರ್ಸೇವಕರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು, ಅವ್ರು ಯಾರಿಗೂ ಕೂಡ ನೋಡುವಂಥ ಭಾಗ್ಯ ಇಲ್ಲ. ಆದರೆ ನಾವು ಮಾತ್ರ ಇವತ್ತು ನೋಡುವಂಥ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಕ್ಕಿದೆ. ಬಂದಿವಳು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಇವತ್ತು ನಾವು ನಮ್ಮ ಕುಟುಂಬ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ದೇಶ ಕಾಯುವಂಥ ಸೈನಿಕರ ಆರ್ಮಿಯಿಂದ ಮಾತ್ರ ಅಂತ ನಾನು ಹೇಳಲಿಕ್ಕೆ ಯಾವಾಗಲೂ ನಾನು ನೆನಪು ಮಾಡ್ಕೊತೇನೆ. ಬೆಳಗ್ಗೆ ಎದ್ದು ದೇವರ ಪೂಜೆ ಎಷ್ಟು ಮುಖ್ಯನೋ, ಬೆಳಗ್ಗೆ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥ ನಾವೆಲ್ಲರೂ ಕೂಡ ಕೆಲವು ಸಾವು ತೀರಿಕೊಂಡಂಥ ಕಾರ್ಯಕರ್ತರ ಮನೆಗಳಿಗೆ ಸಾರ್ವಜನಿಕರ ಮನೆಗಳಿಗೆ ನಾವು ಹೋಗ್ತಾ ಇರ್ತೀವಿ. ಒಂದು ಘಟನೆ ನಡೆಯಿತು ನಮ್ಮ ಶಿವಮೊಗ್ಗದ ವಿಠಲ್ಗೊಂಡಕೊಪ್ಪ ಅಂಥೇಳಿ ಹಾರ್ನಹಳ್ಳಿ ಅಂತ ಒಂದು ಗ್ರಾಮ, ನಮ್ಮ ಅಶೋಕ್ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಮ ಯಡಿಯೂರಪ್ಪನವರು ಎಂ ಪಿ ಆಗಿದ್ದರು, ನಿಮ್ಮ ರಾಘಣ್ಣ ಶಿಕಾರಿಪುರದ ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಆ ವಿಠಲ್ಗೊಂಡಕೊಪ್ಪ ಅಂತ ಒಂದು ಹಳ್ಳಿಯಲ್ಲಿ ಮರಾಠಿ ಪೈಕಿ ಒಬ್ಬಳು ಹೆಣ್ಮಗಳು ನಮ್ಮ ಶಿಕಾರಿಪುರದಿಂದ ಮಂಜಪ್ಪ ಅಂತ ಒಬ್ಬ ಕಾರ್ಯಕರ್ತನ ಮಗಳನ್ನು ಅಲ್ಲಿ ಕೊಟ್ಟು ಮದುವೆ ಮಾಡಿದ್ದಾರೆ. ಸೈನಿಕ ತಾನು ಜನ್ಮ ಕೊಟ್ಟಂಥ ಮಗುವಿಗೆ ನಾಮಕರಣವನ್ನು ಮಾಡಿ ವಾಪಸ್ಸು ದೇಶದ ಗಡಿಯನ್ನು ಕಾಯಬೇಕು ಅಂತ ಹೋದಾಗ ಸುದ್ದಿ ಬರುತ್ತೆ, ಒಂದು 8 ದಿನದಲ್ಲಿ ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದರು ಅಂತ ಸುದ್ದಿ ಬರುತ್ತೆ. ಯಡಿಯೂರಪ್ಪನವರು ಎಂ ಪಿ ಆಗಿ ದೆಹಲಿಯಿಂದ ಪಾರ್ಥಿವ ಶರೀರವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀನು ಹೋಗ್ಬಾರಪ್ಪ ಅಂತ ನನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದಾಗ ನನ್ನ ಎರಡು ಕಣ್ಣಲ್ಲಿ ನೋಡಿದಂಥ ಒಂದು ದೃಶ್ಯ ತಮಗೆ ಗೊತ್ತಿದೆ. ಪಾರ್ಥಿವ ಶರೀರ ಬಂದಾಗ ಯಾವ ರೀತಿ ಗೌರವ ಪೂರ್ವಕವಾಗಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ದೇಹ ಅಲ್ಲಿಗೆ ಬರುತ್ತೆ, ಊರಿನ ಹೊರಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಯುತ್ತೆ. ದೇಹದ ಮೇಲೆ ರಾಷ್ಟ್ರಧ್ವಜವನ್ನು ಹಾಕಿರ್ತಾರೆ. ಮನೆಯಿಂದ ಆ ಹೆಣ್ಮಗಳನ್ನು ಕರ್ಕೊಂಡು ಬರ್ತಾರೆ, ಅವರ ಧರ್ಮಪತ್ನಿಯನ್ನು ಕರ್ಕೊಂಡ್ಬರ್ತಾರೆ. ಒಂದು ವಾರದಿಂದ ಊಟ ಮಾಡಿಲ್ಲ, ಬಿಟ್ಟರೆ ಅಲ್ಲೇ ಕುಸಿದು ಬೀಳ್ತಾಳೆ. ಇಬ್ಬರು ಅಣ್ಣ ತಂದಿರು ನಿಧಾನಕ್ಕೆ ಹೆಜ್ಜೆಯನ್ನು ಇಟ್ಕೊಂಡು ನಿಧಾನಕ್ಕೆ ಕರ್ಕೊಂಬಂದು ಆ ಪಾರ್ಥಿವ ಶರೀರ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿರುವಂಥ ರಾಷ್ಟ್ರಧ್ವಜವನ್ನು ಮಡಚಿ ಆ ಹೆಣ್ಮಗಳು ಕೈಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮಿಲಿಟ್ರಿ ಗೌರವದ ಜೊತೆಗೆ ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ರಾಷ್ಟ್ರಗೀತೆ ಅಂತ ಹೇಳಿ ಕೇಳ್ತಿದ್ದಂತೆ ಆ ಹೆಣ್ಮಗಳಿಗೆ ಅದು ಎಲ್ಲಿಂದ ಶಕ್ತಿ ಬಂತು ಅಂತ ಗೊತ್ತಿಲ್ಲ, ತಲೆಯೂ ಕೂಡ ಈ ಕೆಳಗೆ ಜೋತ್ ಬಿದ್ದಿರುತ್ತೆ ಆ ರೀತಿ ನಿಶಕ್ತಿ. ಅಂಥ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಂತೆ ಆ ಹೆಣ್ಮಗಳು ಕೈಯಲ್ಲಿ ಒಂದು ಬಗ್ಗೆ ಒಂದು ಮಗು ಎತ್ಕೊಂಡಿದೆ, ತನ್ನ ಅಣ್ಣ ತಂದೆಯಲ್ಲೂ ಹಿಡ್ಕೊಂಡಂಥ ಕೈಯನ್ನು ಬಿಡಿಸ್ಕೊಂಡು ಸೆರೆ ಕೊಟ್ಟು ಆ ಹೆಣ್ಮಗಳು ಆ ಸಂದರ್ಭ ನಿಂತ್ಕೊಂತಾರೆ. ತಾವೇ ಆ ವಿಷಯದಲ್ಲಿ ನಿಂತ್ಕೊಂತಾರೆ. ಎಲ್ಲರಿಗೆ ಗಂಡನ ಪಾರ್ಥಿವ ಶರೀರ ಒಂದು ವಾರಗಳಿಗೆ ಸುಮಂಗ್ಲ ಇದ್ದಂಥ ಹೆಣ್ಮಗಳಲ್ಲಿ ಹಣೆಗಳ ಕುಂಕುಮ ಇಲ್ಲ, ಮೂಲೆಯಲ್ಲಿ ತನ್ನ ತಂದೆ ತಾಯಿಂದರು ತಬ್ರಿಗಳಾಗಿ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ರು. ಅಂತ ಸಂದರ್ಭದಲ್ಲೂ ಕೂಡ ದೇಶ ರಾಷ್ಟ್ರಗೀತೆ ಅಂತ ಹೇಳಿದಾಗ ಸೆಲೆಕ್ಟ್ ಹೋಗ್ಬಿಟ್ಟು ನಿಂತ್ಕೊಬೇಕು ಅಂತೇಳಿ ಅಂತ ನೋವಲ್ಲಿ ಅವಳಿಗೆ ಅನಿಸುತ್ತೆ. ಅಂದ್ರೆ ಅಂತ ಎಷ್ಟೋ ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ಎಷ್ಟೋ ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಅವರೆಲ್ಲರ ಪ್ರತಿಫಲದಿಂದ ನಾವು ನಮ್ಮ ಕುಟುಂಬ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಬದುಕ್ತಾ ಇದ್ವಿ. ಹಾಗಾಗಿ ಇವತ್ತು ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ನಿಮ್ಮ ರಾಘಣ್ಣನಿಗೋಸ್ಕರ ಎಂ ಪಿ ಮಾಡೋಕ್ಕೋಸ್ಕರ ನಡೀತಿರೋಂಥ ಚುನಾವಣೆ ಅಲ್ಲ, ನಮ್ಮ ರಾಷ್ಟ್ರದ ರಕ್ಷಣೆ ಆಗಬೇಕು. ನಮ್ಮ ಹಳೆಯ ಭೂಪಟದಲ್ಲಿ ನಮ್ಮ ಅಖಂಡ ಭಾರತ ಈ ರೀತಿ ಇತ್ತು ಅಂತೇಳಿ ನಾವು ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಆ ಒಂದು ಮ್ಯಾಪನ್ನು ತೋರಿಸ್ತಾ ಇದ್ವಿ. ಇವತ್ತು 3-4 ತುಂಡುಗಳಾಗಿದೆ. ಅರೆ ಇಷ್ಟೊಂದು ವಿಶ್ವಾಸನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೂರ್ಯ ಚಂದ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ನೇತೃತ್ವವನ್ನು ವಹಿಸ್ಕೊಂತಾರೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ವಾಪಸ್ಸು ನಮ್ಮ ದೇಶಕ್ಕೆ ತರುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಪ್ರಯತ್ನ ಮಾಡ್ತಿರ್ತಾ ಅತ್ಯಂತ ವಿಶ್ವಾಸನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಬಂಧುಗಳೇ, ಈಗ ನಡೀತಿರುವಂಥ ಚುನಾವಣೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮನೇ ಸಾವಾದರೆ ಮಣ್ಣು ಮಾಡಲಿಕ್ಕೆ ಕೂಲಿಯಾಳು ಕರ್ಕೊಂಬಂದು ಮಣ್ಣು ಮಾಡಬೇಕಾಯಿತು. ಅಂತ ಸಂದರ್ಭ 2 ವರ್ಷ ನಮಗೆ ಪ್ರಾವಿಷನ್ಸನ್ನು ಅಕ್ಕಿಯನ್ನು ಕೊಟ್ಟು ದೇಶವನ್ನು ಕಾಯುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತನ್ನ ತಾಯಿ ಕಳ್ಕೊಂಡಾಗ ಕೂಡ ದೆಹಲಿಯಿಂದ ಬಂದು 2 ಗಂಟೆ ಅಂತ್ಯಕ್ರಿಯೆಯನ್ನು ಮುಗಿಸಿ ವಾಪಸ್ ದೇಶದ ಕರ್ತವ್ಯ ಅಂತೇಳಿ ತಮ್ಮನ್ನ ತಾವು ತೊಡಸ್ಕೊಂಡಂತರು. ಹಾಗಾಗಿ ಆ ಮೋದಿಜಿಗೋಸ್ಕರ ಬಿಜೆಪಿಗೋಸ್ಕರ ಇನ್ನು ಉಳಿದಂಥ ಈ 25 ದಿನ ನಮ್ಮ ಕೈಯಿಂದ
ರಾತ್ರಿ ಊಟ ಮಾಡಿ ಮಲ್ಬೇಕಿದ್ದಾಗ ಹೌದಪ್ಪ ನಮ್ಮ ಮೋದಿಜಿಗೋಸ್ಕರ ಬೇರೆ ಸಿದ್ಧಾಂತವನ್ನು ನಂಬಿಕೊಂಡಿರುವಂಥ ಕೆಲವು ಕುಟುಂಬಗಳನ್ನು ಬದಲಾವಣೆ ಮಾಡಿದ್ದೀನಿ ಅಂತ ಒಂದು ತೃಪ್ತಿ ತಮಗಿದ್ರೆ ಸಾಕು. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ದೇವ್ರ ಮೆಚ್ಯೂರಿಟಿ ಅಂತ ಈ ಒಂದು ಚುನಾವಣೆಗೆ ಶಕ್ತಿ ತುಂಬಂಥ ಕಾರ್ಯ ಮಾಡಿ ನನ್ನ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯೋತ್ಫಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರ ಆಶ್ವಾದದಿಂದ ಸಂಘಟನೆಯ ಹಾರೈಕೆಯಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡೋಂಥ ಒಂದು ಅವಕಾಶ ನನಗೆ ಸಂಘಟನೆ ಕೊಟ್ಟಿದೆ. ಯೋಗಾಯೋಗ ಗೌರವಂತ ದೇವೇಗೌಡರಂತಹ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಕಾಂಗ್ರೆಸ್ ಇತರ ಮತಗಳು ಒಂದಾಗಬೇಕು ಅಂತೇಳಿ ಕರೆಯನ್ನು ಕೊಟ್ಟಾಗ ಗೌರವಂತ ದೇವೇಗೌಡರು ಕೂಡ ಇವತ್ತು ಇದಕ್ಕೆ ಶಕ್ತಿ ತುಂಬಿರೋದು ಒಂದು ದೊಡ್ಡ ಒಂದು ಆನೆ ಬಲ ಬಂದಂಗೆ ಆಗಿದೆ ಅಂತ ನಾನು ಅಭಿಮಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೆ ಡಿ ಎಸ್ ನಾವು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಮ್ಮ ಕಡದಾಳು ಗೋಪಾಲ್ ಅವರಿರ್ಬೋದು, ನಮ್ಮ ಶಾರದಾ ಪೂರ್ಣಾಯ್ಕ ಶಾರದಾ ಅಪ್ಪಾಜಿಗೌಡರು ಇರ್ಬೋದು, ನಮ್ಮ ಜೆ ಡಿ ಎಸ್ನ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಬಿ ಜೆ ಪಿ ಎಲ್ಲ ಶಾಸಕರ ಸಹಕಾರದಿಂದ ತುಂಬ ಒಳ್ಳೆ ರೀತಿಯಂತಹ ಚುನಾವಣೆ ಪ್ರಚಾರ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಶುರುವಾಗಿದೆ. ದಯಮಾಡಿ ನಾಳೆ 18ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಗುರುವಾರ ಬರುತ್ತೆ, ಗುರುವಾರಕ್ಕೊಂದು ರಜೆ ಹಾಕ್ಕೊಂಡು ಶುಕ್ರವಾರ ಒಂದು ರಜೆ ಹಾಕ್ಕೊಂಡು ಶನಿವಾರ ಭಾನುವಾರ ನಿಮ್ಗೆ ಸಿಗುತ್ತೆ, ನಿಮ್ಮ ತಂದೆ ತಾಯಿ ಜೊತೆಗೆ ಇರ್ಬೋದು. ಹಾಗಾಗಿ ನಿಮ್ಮ ರಾಘಣ್ಣನಿಗೆ 18ಕ್ಕೆ ನಾಮಪತ್ರ ರಾಮಣ್ಣ ಶೆಟ್ಟಿ ಪಾರ್ಕಿಂದ ದೊಡ್ಡ ಒಂದು ಜನಸ್ತೋಪ ಜೊತೆಗೆ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರು ನೇತೃತ್ವದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಯಾದಂಥ ಕುಮಾರಸ್ವಾಮಿಗಳು ಇರ್ತಾರೆ, ಅನೇಕ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಸಮಯ ಕೊಡ್ಬೋದು ದಯಮಾಡಿ ನಿಮ್ಮ ಜೋಬಿಂದ ನೀವೇ 100 ರೂಪಾಯಿ ಖರ್ಚು ಮಾಡಿಕೊಂಡು ತಾವು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ತಾವು ಹಾರೈಸುವಂಥ ಕೆಲಸವನ್ನು ತಾವೆಲ್ಲ ಕೂಡ ಮಾಡಬೇಕು ಅಂತೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಿ, ತಮಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಮುಖ್ಯಸ್ಥರಾದಂಥ ಶಿವಾನಂದ ಶೆಟ್ಟಿ ಅವರು ವೇದಿಕೆ ಮೇಲಿದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಅಭಿನಂದನೆ ತಿಳಿಸ್ತಾ ಆದಷ್ಟು ಬೇಗ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಿ ನಿಮ್ಮನ್ನು ಕಳಿಸ್ಕೊಡಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕೀ ಜೈ. ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜೈ. ಬಂದಂತ ನಿಮಗೆ ಧನ್ಯವಾದಗಳು ರಾಘಣ್ಣನವರಿಗೆ. ದಯವಿಟ್ಟು ಒಂದ್ಸಲ ಎಲ್ಲರೂ ಎರಡು ಕೈ ಎತ್ತಿ ನಮ್ಮ ಮತ್ತೊಮ್ಮೆ ರಾಘಣ್ಣ ಅಂತ ಹೇಳಿ ಎಲ್ಲರೂ ಕೈ ಎತ್ತಬೇಕು. ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಮತ್ತೊಮ್ಮೆ